ಸರ್ ನಮಸ್ಕಾರ, ನನ್ನ ಹೆಸರು ಮನೋಜರ್ ಅಂತ. ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ನಮ್ಮ ಮಿಸಸ್ಗೆ ತುಂಬ ಚೆಸ್ಟ್ ಪೇನ್ ಬರ್ತಾಯಿದೆ. ಇ ಸಿ ಜಿ ಎಲ್ಲ ಮಾಡಿಸಿದರೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು, ಅಂದರೆ ಟ್ಯಾಬ್ಲೆಟ್ ಕೊಡ್ತಾರೆ. ಬಟ್ ಅದು ನೋವು ಮಾತ್ರ ಹೋಗ್ತಾ ಇಲ್ಲ. ಹಿಂದೆ ಅದೇ ಸೇಮ್ ಪ್ಲೇಸ್ ಹಾರ್ಟ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ನೋವು ಬರುತ್ತೆ. ಆಮೇಲೆ ಅದೇ ಸೇಮ್ ಪ್ಲೇಸ್ಗೆ ಹಿಂದ್ಗಡೆನೂ ಕೂಡ ಪೇನ್ ಇರುತ್ತೆ, ತುಂಬ ಪೇನ್ ಅಂತ ಅವಳೆ. ಬಟ್ ಡಾಕ್ಟ್ರ್ ಹತ್ರ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ, ಏನಾಗಿಲ್ಲ ಅವ್ರಿಗೆ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಏನು ಮಾಡ್ಬೇಕಂತ ಗೊತ್ತಿರ್ತಿಲ್ಲ. ನಾವು ಸಿ ಟಿ ಸ್ಕ್ಯಾನ್ ಕೂಡ ಮಾಡಿಸಿದ್ದೀವಿ, ಏನು ಪ್ರಾಬ್ಲಮ್ ಇರೋಲ್ಲ. ಬಟ್ ಅದು ಯಾವುದಾದ್ರೂ ಒಂದು ಪೇನ್ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಇಲ್ಲ ಚೆಸ್ಟ್ ಪೇನ್ ಬರುತ್ತೆ, ಇಲ್ಲ ತಲೆನೋವು ಬರುತ್ತೆ. ಇದೇ ಥರನೇ ಆಗ್ತಾಯಿದೆ. ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಮ ಸಲಹೆ ಕೇಳ್ತಿದ್ದೀನಿ. ನಿನ್ನೆ ಲೈವಲ್ಲಿ ಎಲ್ಲ ನಂಬರ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಹಾಕಿ ಅಂದರೆ ಇಲ್ಲೇ ಬರ್ತಿರಲ್ರು. ಡಾಕ್ಟ್ರುಗಳು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಪಾಪ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಯಾರು ಒಳ್ಳೆ ಡಾಕ್ಟ್ರು ಸತ್ಯ ಹೇಳಿದ್ದಾರೆ. ಬೇರೆಯವರಾಗಿದ್ದರೆ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಸ್ಟಂಟು ಗಿಂಟು ಅಂತ ಒಂದು 15 ಲಕ್ಷ ಖರ್ಚು ಮಾಡಿಸೋರು. ಒಳ್ಳೇದು ಮಾಡಿದ್ದಾರೆ ಸತ್ಯ ಹೇಳಿಬಿಟ್ಟು. ಡಾಕ್ಟ್ರುಗಳನ್ನ ಯಾಕೋ ಅಂತೀಯಾ? ಏನೂ ಆಗಿಲ್ಲ ಅಲ್ಲಿ. ಸಿಕ್ಕಾಪಟ್ಟೆ ಟೈಮಿಗೆ ಟೈಮಿಗೆ ತಿಂದೆ, ಹೆಂಗಂದ್ರೆ ಹೆಂಗೆ ತಿಂದರೆ, ನಿದ್ದೆಗೆ ಸರಿಯಾಗಿ ಟೈಮಿಗೆ ನಿದ್ದೆ ಮಾಡಿದೆ, ಹೆಂಗಂದ್ರೆ ಹೆಂಗೆ ಮಾಡಿದ್ರೆ ದೇಹ ಹಿಂಗೆ ಆ ನೋವು ಈ ನೋವು ಹೇಳ್ಕೊಳತ್ತೋ, 8 ಗಂಟೆ ಕರೆಕ್ಟಾಗಿ ಮಲಗಿದವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಟೈಮಿಗೆ ಟೈಮಿಗೆ ತಿಂದವ್ರಿಗೆ ಈಗ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಒಂದು ಹಿಡಿ ಕಡಿಮೆ ತಿಂದವ್ರಿಗೂ ಈ ಪ್ರಾಬ್ಲಮ್ ಆಗೋದಿಲ್ವೋ? ಅತ್ತಿತ್ತ ನಡೆದವ್ರಿಗೂ ಈ ಪ್ರಾಬ್ಲಮ್ ಆಗೋದಿಲ್ವೋ? ಏನೋ ವ್ಯತ್ಯಾಸ ಇದೆ, ಅದಕ್ಕೆ ದೇಹ ಸ್ಟ್ರೈಕ್ ಮಾಡುತ್ತೆ. ಇನ್ಮೇಲೆಲ್ಲ ಕರೆಕ್ಟಾಗಿರೋಕ್ಕೆ ಹೇಳು. ಪ್ರತಿ ಊಟದ ನಂತರ ಒಂದು 2 ಚಟಿಕೆ ಆ 1/4 ಸ್ಪೂನು ಶುಂಠಿ ಪೌಡರ್ ತಿನ್ನೋಕ್ಕೇಳು. BC 25 ತೊಗೊಳಕ್ಕೇಳು, ಸರಿ ಹೋಗುತ್ತೆ.